ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂಥ ತಯಾರಿಗಳು ಪೂರ್ಣಗೊಳ್ತಾ ಇದೆ. ಮಂಗಳೂರಿನಲ್ಲಿ ನಡೆಯುವಂಥ ವಿಜಯ ಸಂಕಲ್ಪ ರೋಡ್ ಶೋಗೆ ಒಂದು ಸಣ್ಣ ಸಮಯದ ಬದಲಾವಣೆ ಆಗಿದೆ. ಮಾನ್ಯ ನರೇಂದ್ರ ಮೋದಿಯವರು ಮಂಗಳೂರಿನ ನಾರಾಯಣಗುರು ವೃತ್ತಕ್ಕೆ 7:45 ಬರ್ತಾರೆ. ನಾರಾಯಣಗುರುವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ನವಭಾರತ್ ಸರ್ಕಲ್ನವರಿಗೆ ರೋಡ್ ಶೋಗಳು ನಡೆಯುತ್ತೆ. 7:45 ನರೇಂದ್ರ ಮೋದಿಯವರು ತಲುಪುವಂಥ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಯ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. 6:45 to 7 ಹೊತ್ತಿಗೆ ಎಲ್ಲ ಸಾರ್ವಜನಿಕರಿಗೂ ಕೂಡ ರಸ್ತೆಯ ಎರಡೂ ಬದಿಗಳಲ್ಲಿ ಬಂದು ತಮ್ಮ ತಮ್ಮ ಸ್ಥಳದಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಮಯ ಬದಲಾವಣೆ ಆಗಿದ್ದರ ಹಿನ್ನೆಲೆಯಲ್ಲಿ ನಾಡಿನ ಎಲ್ಲ ಜನತೆ, ಜಿಲ್ಲೆಯ ಎಲ್ಲ ಜನತೆ 7 ಒಳಗೆ ಮಂಗಳೂರನ್ನು ತಲುಪಬೇಕು. ನಂತರ ಭದ್ರತೆಯ ದೃಷ್ಟಿಯಿಂದ, ಟ್ರಾಫಿಕ್ನ ದೃಷ್ಟಿಯಿಂದ ಸಣ್ಣ ಪುಟ್ಟ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೆ 7 ಒಳಗೆ ರಸ್ತೆಯ ಎರಡೂ ಭಾಗಕ್ಕೆ ಬರಬೇಕು ಅಂತೇಳಿ ನಾನು ಜನರಿಗೆ ವಿನಂತಿಯನ್ನು ಮಾಡ್ತೇನೆ. 7:45 ಇಲ್ಲ ಇಲ್ಲ, ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂಥ ತಯಾರಿಗಳು ಪೂರ್ಣಗೊಳ್ತಾ ಇದೆ. ಮಂಗಳೂರಿನಲ್ಲಿ ನಡೆಯುವಂಥ ವಿಜಯ ಸಂಕಲ್ಪ ರೋಡ್ ಶೋಗೆ ಒಂದು ಸಣ್ಣ ಸಮಯದ ಬದಲಾವಣೆ ಆಗಿದೆ. ಮಾನ್ಯ ನರೇಂದ್ರ ಮೋದಿಯವರು ಮಂಗಳೂರಿನ ನಾರಾಯಣಗುರು ವೃತ್ತಕ್ಕೆ 7:45 ಬರ್ತಾರೆ. ನಾರಾಯಣಗುರುವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ನವಭಾರತ್ ಸರ್ಕಲ್ನವರಿಗೆ ರೋಡ್ ಶೋಗಳು ನಡೆಯುತ್ತೆ. 7:45 ನರೇಂದ್ರ ಮೋದಿಯವರು ತಲುಪುವಂಥ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಯ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. 6:45 to 7 ಹೊತ್ತಿಗೆ ಎಲ್ಲ ಸಾರ್ವಜನಿಕರಿಗೂ ಕೂಡ ರಸ್ತೆಯ ಎರಡೂ ಬದಿಗಳಲ್ಲಿ ಬಂದು ತಮ್ಮ ತಮ್ಮ ಸ್ಥಳದಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಮಯ ಬದಲಾವಣೆ ಆಗಿದ್ದರ ಹಿನ್ನೆಲೆಯಲ್ಲಿ ನಾಡಿನ ಎಲ್ಲ ಜನತೆ, ಜಿಲ್ಲೆಯ ಎಲ್ಲ ಜನತೆ 7 ಒಳಗೆ ಮಂಗಳೂರನ್ನು ತಲುಪಬೇಕು. ನಂತರ ಭದ್ರತೆಯ ದೃಷ್ಟಿಯಿಂದ, ಟ್ರಾಫಿಕ್ನ ದೃಷ್ಟಿಯಿಂದ ಸಣ್ಣ ಪುಟ್ಟ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೆ 7 ಒಳಗೆ ರಸ್ತೆಯ ಎರಡೂ ಭಾಗಕ್ಕೆ ಬರಬೇಕು ಅಂತೇಳಿ ನಾನು ಜನರಿಗೆ ವಿನಂತಿಯನ್ನು ಮಾಡ್ತೇನೆ. 7:45 ಏರ್ಪೋರ್ಟಿಗೆ ಬರ್ತಾರೆ. ಇಲ್ಲ ಇಲ್ಲ, ಥ್ಯಾಂಕ್ ಯು.